10 ತಿಂಗಳಿಂದ ಮಳಿನ ಸಮಸ್ಯೆಯಿಂದ ಬಳಲುತ್ತಿದ್ದು ಸರ್ಕಾರ ಹಾಗೂ ಜಿಲ್ಲಾಡಳಿತ ಜನಪ್ರತಿನಿಧಿಗಳಿಂದ ಸೂಕ್ತ ಸ್ಪಂದನೆ ದೊರೆಯದೆ ಮರಳನ್ನೇ ನಂಬಿ ಜೀವಿಸುವ ನಮ್ಮನ್ನ ಕಡೆಗಣಿಸುತ್ತಿದ್ದಾರೆ. ಮಾರ್ಚ್ 14ರಂದು ನಡೆಯುವ ಸದಸ್ಯರ ಸಭೆಯಲ್ಲಿ ಜಿಲ್ಲಾಡಳಿತ ನಮ್ಮ ಸಮಸ್ಯೆಯನ್ನ ಬಗೆಹರಿಸದಿದ್ದಲ್ಲಿ ನಾವು ನ್ಯಾಯ ಸಿಗುವವರೆಗೂ ಮತದಾನವನ್ನು ಬಹಿಷ್ಕರಿಸುತ್ತೇವೆ ಎಂದು ಲಾರಿ ಮತ್ತು ಟೆಂಪೋ ಮಾಲಕ ಚಾಲಕ ಸಂಘದ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀತಿ ಸಂಹಿತೆಯಿಂದ ಮರಳು ಸಿಗುತ್ತಿಲ್ಲ. ದಿನಕ್ಕೆ 5ರಿಂದ 10 ಫೋನ್ಗಳು ಬರುತ್ತವೆ. ಮರಳಿನ ಸಮಸ್ಯೆಯಿಂದಾಗಿ ನಾವು ಜೀವ ತೆಗೆದುಕೊಳ್ಳುವಂತಾಗಿದೆ ಎಂದು ದುಃಖಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮರಳುಗಾರಿಕೆಯೇ ನಮ್ಮ ಜೀವನ. ಮರಳನ್ನ ನಂಬಿ ಲಾರಿ ಟಿಪ್ಪರ್ ಅನ್ನು ಖರೀದಿಸಿದ್ದೇವೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಯವರನ್ನ ಮಾತನಾಡಿಸಿದಾಗ ಸರಿಯಾದ ಉತ್ತರವನ್ನ ನೀಡಲಿಲ್ಲ. ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿ ಅಂತಾರೆ. ನಮಗೆ ಈ ಕೆಲಸ ಬಿಟ್ಟು ಬೇರೆ ಕಾರ್ಯ ತಿಳಿದಿಲ್ಲ. ಮತದಾನ ಬಹಿಷ್ಕಾರ ಮಾಡಿದ್ರೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಇದಕ್ಕೆ ನಮ್ಮ ಒಮ್ಮತವಿದೆ ಎಂದು ತಿಳಿಸಿದ್ರು. ಡಿ ಸಿ ಅವರೇ ನಮಗೆ ತಿಳಿಸ್ಬೇಕು, ಇದನ್ನು ಬಿಟ್ಟು ನಾವು ಏನು ಮಾಡಬೇಕು? ಕಳ್ಳತನ ಮಾಡಬೇಕಾ ಅಥವಾ ಅಡ್ಡದಾರಿಗಳನ್ನ ಹಿಡಿಬೇಕಾ? ನಾವು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಬೇಕಾ? ಏನು ಮಾಡಬೇಕು ಅನ್ನುವಂಥ ಜಿಲ್ಲಾಧಿಕಾರಿಯವರು ನಮಗೆ ತಿಳಿಸ್ಬೇಕು. ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಲಾರಿ ಮತ್ತು ಟೆಂಪೋ ಸಮಿತಿಯ ಅಧ್ಯಕ್ಷ ಪ್ರವೀಣ್ ಸುವರ್ಣ, ಮರಳು ಹೋರಾಟ ಸಮಿತಿಯ ಉಡುಪಿ ಜಿಲ್ಲೆಯ ಅಧ್ಯಕ್ಷ ಸತ್ಯರಾಜ್ ಬಿರ್ತಿ, ಚಂದು ಪೂಜಾರಿ, ಅನ್ಸರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್, 24/7 ಉಡುಪಿ.